ಏನು ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಇಡೀ ಧಾರಾಕಾರವಾಗಿ ಮಳೆ ಸುತ್ತಿದೆ ದೊಡ್ಡ ಬೆಳವಂಗಲದ ಅಜ್ಜನಕಟ್ಟೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ವಾಸ ಇರುವಂತಹ ಕಾಲೋನಿಯೇ ಜಲಾವೃತ ಆಗಿದೆ ಮನೆ ಸುತ್ತ ಜಲ ದಿಗ್ಬಂಧನದ ಆಗ್ತಾ ಇಲ್ಲ ಆತಂಕದಲ್ಲಿಯೇ ಪೋಷಕರು ಮಕ್ಕಳು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಬೆಂಗಳೂರಿನ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದ ದೃಶ್ಯಗಳು ನೋಡಿ ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆ ಹೆಚ್ಚಾಗಿ ಬೆಳೀತಾರೆ ಈ ಸಂದರ್ಭದಲ್ಲಿ ಮಳೆ ಬಂದರೆ ಬೆಳೆ ನಾಶ ಆಗೋದು ಕೂಡ ಹೆಚ್ಚು ಏನು ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಧಾರಾಕಾರವಾಗಿ ಮಳೆ ಸುತ್ತಿದೆ ದೊಡ್ಡ ಬೆಳವಂಗಲದ ಅಜ್ಜನ ಕಟ್ಟೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ವಾಸ ಇರುವಂತಹ ಕಾಲನಿಯೇ ಜಲಾವೃತ ಆಗಿದೆ ಇನ್ನು ಮನೆ ಸುತ್ತ ಜಲ ದಿಗ್ಬಂಧನದ ವಿಧಾನ ಓಡಾಡೋದಕ್ಕಾಗ್ತಾ ಇಲ್ಲ ಆತಂಕದಲ್ಲಿಯೇ ಪೋಷಕರು ಮಕ್ಕಳು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಬೆಂಗಳೂರಿನ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದ ದೃಶ್ಯಗಳು ನೋಡಿ ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆ ಹೆಚ್ಚಾಗಿ ಬೆಳಿತಾರೆ ಈ ಸಂದರ್ಭದಲ್ಲಿ ಮಳೆ ಬಂದರೆ ಬೆಳೆ ನಾಶ ಆಗೋದು ಕೂಡ ಹೆಚ್ಚು ಏನು ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಇಡೀ ಧಾರಾಕಾರವಾಗಿ ಮಳೆ ಸುತ್ತಿದೆ ದೊಡ್ಡ ಬೆಳವಂಗಲದ ಅಜ್ಜನ ಕಟ್ಟೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ವಾಸ ಇರುವಂಥ ಕಾಲನಿಯೇ ಜಲಾವೃತ ಆಗಿದೆ ಇನ್ನು ಮನೆ ಸುತ್ತ ಜಲ ದಿಗ್ಬಂಧನದ ಓಡಾಡೋದಕ್ಕಾಗ್ತಾ ಇಲ್ಲ ಆತಂಕದಲ್ಲಿಯೇ ಪೋಷಕರು ಮಕ್ಕಳು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಬೆಂಗಳೂರಿನ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದ ದೃಶ್ಯಗಳು ನೋಡಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆ ಹೆಚ್ಚಾಗಿ ಬೆಳೀತಾರೆ ಈ ಸಂದರ್ಭದಲ್ಲಿ ಮಳೆ ಬಂದರೆ ಬೆಳೆ ನಾಶ ಆಗೋದು ಕೂಡ ಹೆಚ್ಚು ಏನು ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಧಾರಾಕಾರವಾಗಿ ಮಳೆ ಸುತ್ತಿದೆ ದೊಡ್ಡ ಬೆಳವಂಗಲದ ಅಜ್ಜನ ಕಟ್ಟೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ವಾಸ ಇರುವಂಥ ಕಾಲನಿಯೇ ಜಲಾವೃತ ಆಗಿದೆ ಮನೆ ಸುತ್ತ ಜಲ ದಿಗ್ಬಂಧನದ ಓಡಾಡುವುದಕ್ಕಾಗ್ತಾ ಇಲ್ಲ ಆತಂಕದಲ್ಲಿಯೇ ಪೋಷಕರು ಮಕ್ಕಳು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಬೆಂಗಳೂರಿನ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದ ದೃಶ್ಯಗಳು ನೋಡಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆ ಹೆಚ್ಚಾಗಿ ಬೆಳಿತಾರೆ ಈ ಸಂದರ್ಭದಲ್ಲಿ ಮಳೆ ಬಂದರೆ ಬೆಳೆ ನಾಶ ಆಗೋದು ಕೂಡ ಹೆಚ್ಚಿದೆ ಏನು ದೊಡ್ಡಬಳ್ಳಾಪುರದಲ್ಲಿ ರಾತ್ರಿ ಇಡೀ ಧಾರಾಕಾರವಾಗಿ ಮಳೆ ಸುತ್ತಿದೆ ದೊಡ್ಡ ಬೆಳವಂಗಲದ ಅಜ್ಜನ ಕಟ್ಟೆಯಲ್ಲಿ ಮಳೆ ಅವಾಂತರ ಸೃಷ್ಟಿ ಮಾಡಿದೆ ಇಪ್ಪತ್ತಕ್ಕೂ ಹೆಚ್ಚು ಕುಟುಂಬ ವಾಸ ಇರುವಂಥ ಕಾಲೋನಿಯೇ ಜಲಾವೃತ ಆಗಿದೆ ಮನೆ ಸುತ್ತ ಜಲ ದಿಗ್ಬಂಧನದ ಓಡಾಡೋದಕ್ಕಾಗ್ತಾ ಇಲ್ಲ ಆತಂಕದಲ್ಲಿಯೇ ಪೋಷಕರು ಮಕ್ಕಳು ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದು ನಮ್ಮ ಬೆಂಗಳೂರಿನ ಪಕ್ಕದಲ್ಲಿ ದೊಡ್ಡಬಳ್ಳಾಪುರದ ದೃಶ್ಯಗಳು ನೋಡಿ ಈ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಳೆ ಹೆಚ್ಚಾಗಿ ಬೆಳೀತಾರೆ ಈ ಸಂದರ್ಭದಲ್ಲಿ ಮಳೆ ಬಂದರೆ ಬೆಳೆ ನಾಶ ಆಗೋದು ಕೂಡ ಹೆಚ್ಚು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ